ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೀಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಿಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ರೈಸ್ ಜಜಿರಿ ಪರಿಹಾರ ಉಪಾಯವನ್ನು ಯಾವ ರೀತಿ ಮಾಡೋದು ಮತ್ತು ಈ ಉಪಾಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಆ ಒಂದು ಅದ್ಭುತಮಯ ಮಂತ್ರ ಯಾವುದು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವೀಕ್ಷಕರೇ, ಉದ್ಯೋಗ, ವ್ಯಾಪಾರ ಮತ್ತು ಅಕ್ಕಪಕ್ಕದ ಜನಗಳ ಹತ್ತಿರ ಅನ್ಯೋನ್ಯತೆ, ಕುಟುಂಬದ ಮಧ್ಯೆ ಅನ್ಯೋನ್ಯತೆ, ಶತ್ರುಗಳಿಂದ ವಿಮುಕ್ತಿ, ಸನಾತನ ಧರ್ಮದ ಋಷಿಗಳು ಪ್ರಾಕೃತಿಕ ಮೈನ ಶಕ್ತಿ ಬೆಳೆಯಲು, ಇನ್ನು ಸನಾತನ ಕಾಲದ ಧರ್ಮದ ಋಷಿಗಳು ಸಹ ಈ ಒಂದು ಉಪಾಯವನ್ನು ಅನುಸರಿಸುತ್ತಿದ್ರು ಅಂತ ಹೇಳ್ಬೋದು. ಪ್ರಾಕೃತಿಕ ಮೈನ ಶಕ್ತಿ ಬೆಳೆಯಲು ಈ ಒಂದು ಉಪಾಯ. ಕಷ್ಟ ಇಬ್ಬಂದಿ ನಿವಾರಣೆಗೆ ಅಕ್ಕಿ ಬೆಲ್ಲ ಉಪಯೋಗ ಅಂತಲೇ ಹೇಳಬಹುದು. ಸುಖ ಶಾಂತಿ ಲಭಿಸುತ್ತದೆ, ಈ ಒಂದು ಉಪಾಯದಿಂದ ನಮಗೆ ಸುಖ ಶಾಂತಿ ಲಭಿಸುತ್ತದೆ. ಗ್ರಹದೋಷ ಏನೇ ಇದ್ದರೂ ಸಹ ನಿವಾರಣೆ ಆಗುತ್ತದೆ. ಈ ವಸ್ತುಗಳಿಂದ ಅನಾರೋಗ್ಯ ಸಮಸ್ಯೆಯೂ ನಿವಾರಣೆ ಆಗುತ್ತದೆ ಮತ್ತು ಮಾನವನ ಪೂರ್ವಕಾಲದ ಕರ್ಮ ತೊಲಗುತ್ತದೆ. ನವಗ್ರಹ, ಗ್ರಹದೋಷ, ಪಂಚಭೂತ ಅಷ್ಟದಿಕ್ಪಾಲಕರು ಸಹ ಇರ್ತಾರೆ. ಆ ಅಷ್ಟದಿಕ್ಪಾಲಕರು ಯಾವೆಂದರೆ ಭೂಮಿ, ವಾಯು, ಅಗ್ನಿ, ನೀರು, ಆಕಾಶ, ಅಷ್ಟದಿಕ್ಪಾಲಕರು ಅಂತಲೇ ಹೇಳ್ಬೋದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ ದಿಕ್ಕುಗಳಿಂದಲೂ ಸಹ ಸ್ತ್ರೀ ಪುರುಷ ವಕ್ರಮಯ ಆಲೋಚನೆ ಇಬ್ಬಂದಿ, ಯಾರನ್ನು ಅಂದರೆ ಅವರನ್ನು ದೂಷಿಸ್ತಾರಲ್ಲ, ಮತ್ತು ಆಕ್ಸಿಡೆಂಟ್ ಅದರಿಂದ ಸಮಸ್ಯೆ, ಅನವಶ್ಯಕವಾಗಿ ಸಡನ್ನಾಗಿ ಆಕ್ಸಿಡೆಂಟ್, ನಮ್ದೇನೇ ತಪ್ಪಿಲ್ಲೇನು ಬೇರೆಯವ್ರ ಗಾಡಿಯಿಂದ ಆಕ್ಸಿಡೆಂಟ್ ಆಗೋದನ್ನು ಅದರಿಂದ ಸಮಸ್ಯೆ ಅನುಭವಿಸುತ್ತಿದ್ದಾರೆ, ಇದರಿಂದ ಅನುಕೂಲ ಆಗುತ್ತದೆ ಅಂತಲೇ ಹೇಳ್ಬೋದು. ಅಸೂಯೆ, ಕುಟುಂಬ ವ್ಯಾಪಾರದಲ್ಲಿ ಅಸೂಯೆ ಕೂಡ ಅಸೂಯೆ ಕುಟುಂಬದಲ್ಲಿ ವ್ಯಾಪಾರದಲ್ಲಿ ಅಸೂಯೆ ಪಡುತ್ತಿದ್ದರೆ ಅದು ಸಹ ತಗ್ಗುತ್ತದೆ, ಇದರಿಂದ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು. ಅಷ್ಟದಿಕ್ಪಾಲಕ ಪಂಚಭೂತಾಲಕ್ಕೆ ಪ್ರತಿದಿನ ಒಂದು ಸಾರಿ ನಮಸ್ಕಾರ ಮಾಡಬೇಕು. ಅಷ್ಟದಿಕ್ಪಾಲಕರು ಪಂಚಭೂತಾಲಿದ್ದಿಕ್ಕಿಂದನೂ ನಮಗೆ ಏನೇ ಒಂದು ದೋಷ ಇದ್ರೂ ನಿವಾರಣೆ ಆಗುತ್ತೆ. ಪ್ರತಿದಿನ ಒಂದು ಸಾರಿ ನಮಸ್ಕಾರ ಮಾಡಬೇಕು. ಅಷ್ಟದಿಕ್ಪಾಲಕರ ನವಗ್ರಹ ದೇವರುಗಳಿಗೆ ಖರ್ಚು ಇಲ್ಲದೆ ಮಾಡುವಂತಹದ್ದು ಈ ಒಂದು ಅಷ್ಟದಿಕ್ಪಾಲಕ ನವಗ್ರಹ ದೇವರಿಗೆ ಖರ್ಚು ಇಲ್ಲದೆ ಮಾಡುವಂತಹ ಒಂದು ಈ ಉಪಾಯ ಅಂತಲೇ ಹೇಳಬಹುದು. ಈ ಉಪಾಯಕ್ಕೆ ಅಕ್ಕಿ ಬೆಲ್ಲ ಉಪಯೋಗಿಸುತ್ತೇವೆ. ನವಗ್ರಹ ಸ್ತೋತ್ರ, ಆ ಒಂದು ಅದ್ಭುತಮಯ ನವಗ್ರಹ ಸ್ತೋತ್ರ ಯಾವುದೆಂದರೆ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿ ದಶ ರಾಹುವೇ ಕೇತುವೇ ನಮಃ. ಇದು ಒಂದು ಸೂರ್ಯ ಮಂತ್ರ ಅಂತಲೇ ನವಗ್ರಹ ಸ್ತೋತ್ರ ಅಂತ ಹೇಳ್ಬೋದು. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಶ್ಚ ರಾಹುವೇ ಕೇತುವೇ ನಮಃ. ಇದು ಒಂದು ನವಗ್ರಹ ಸ್ತೋತ್ರ, ಇದು ನವಗ್ರಹ ಸ್ತೋತ್ರ ಆಗಿದೆ. ಶಾರ್ಟಾಗಿ ಮಾನಸಿಕ ಸಮಸ್ಯೆ ಮಾನಸಿಕ ಸಮಸ್ಯೆ ಏನಿದ್ರೂ ಸಹ ಕಡಿಮೆಯಾಗುತ್ತದೆ. ತೀರದ ಸಮಸ್ಯೆ ಜೀವಿತಂಗ ಜಾತಕದಲ್ಲಿ ದೋಷ ತೊಲಗಿ ಸಹಾಯ ಮಾಡುತ್ತದೆ. ಜಾತಕದಲ್ಲಿ ಏನೇ ಒಂದು ದೋಷ ಇದ್ರೂ ಈ ನವಗ್ರಹ ಸ್ತೋತ್ರ ಹೇಳ್ಕೊಳೋದ್ರಿಂದ ಅದು ನಮಗೆ ದೋಷ ನಿವಾರಣೆ ಆಗುತ್ತದೆ ಅಂತಲೇ
ಹೇಳಬಹುದು ಆ ಈ ಒಂದು ಸ್ತೋತ್ರದಿಂದ. ಅಕ್ಕಿಯನ್ನು ದೇವತಾ ಪೂಜೆ, ನೈವೇದ್ಯಕ್ಕೆ ಮತ್ತು ಪೂಜೆಗಳಿಗೆ ಬಳಸುತ್ತಾರೆ. ಈ ಅಕ್ಕಿಯನ್ನು ದೇವತಾ ಕಾರ್ಯಗಳಿಗೆ, ಏನೇ ಒಂದು ಪೂಜೆ ಪುನಸ್ಕಾರಗಳಿಗೂ ಸಹ ಅಕ್ಕಿಯನ್ನು ಮೊದಲು ಬಳಸುತ್ತಾರೆ. ಮತ್ತು ವಿಶೇಷವಾದಂತಹ ಸ್ಥಾನವನ್ನು ಈ ಅಕ್ಕಿ ಒಂದು ಹೊಂದಿದೆ ಅಂತಲೇ ಹೇಳ್ಬೋದು. ಮತ್ತು ನೈವೇದ್ಯ, ಏನೇ ಒಂದು ನೈವೇದ್ಯ ಮಾಡಬೇಕು ಅಂದರೂ ಆಲ್ಮೋಸ್ಟ್ ಆಲು ಬೆಲ್ಲವನ್ನು ನೈವೇದ್ಯಕ್ಕೆ ಬಳಸುತ್ತಾರೆ. ಚಂದ್ರ ಶುಕ್ರ ಜಾತಕದಲ್ಲಿ ಅಸೂಯೆ, ಚಂದ್ರಗ್ರಹ ಮತ್ತು ಶುಕ್ರಗ್ರಹ ಜಾತಕದಲ್ಲಿ ಏನಾದರೂ ನೀಚನಾಗಿದ್ದಾಗ ಅಸೂಯೆ, ದ್ವೇಷ, ಪ್ರತಿಕಾಲ, ನವಗ್ರಹ ಸ್ತೋತ್ರ ಹೇಳ್ಕೋಬೇಕು. ನಮ್ಮ ಜಾತಕದಲ್ಲಿ ಏನಾದರೂ ಶನಿಗ್ರಹ ಮತ್ತು ಏನಾದರೂ ದ್ವೇಷ, ಅಸೂಯೆ, ಶುಕ್ರಗ್ರಹ, ಚಂದ್ರಗ್ರಹ ಏನಾದರೂ ಇದಾಗಿದ್ದರೆ ಆವಾಗ ನವಗ್ರಹ ಸ್ತೋತ್ರ ಹೇಳ್ಕೋಬೇಕು. ಆದಿತ್ಯಾಯ ಚ, ಸೋಮಾಯ ಚ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿವೆಶ್ಚ, ರಾಹುವೇ ಕೇತುವೇ ನಮಃ. ಅದಿನ್ನೊಂದ್ಸಲ ಹೇಳ್ತೀನಿ ನೋಡಿ. ಆದಿತ್ಯಾಯ ಚ, ಸೋಮಾಯ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿವೆಶ್ಚ, ರಾಹುವೇ ಕೇತುವೇ ನಮಃ. ಅದು ನವಗ್ರಹ ಸ್ತೋತ್ರ. ಇನ್ನೊಂದು ಹೇಳ್ತೀನಿ ನೋಡಿ. ಆದಿತ್ಯಾಯ ಚ, ಸೋಮಾಯ ಚ, ಮಂಗಳಾಯ, ಬುಧಾಯ ಚ, ಗುರು ಶುಕ್ರ ಶನಿವೆಶ್ಚ, ರಾಹುವೇ ಕೇತುವೇ ನಮಃ. ದ್ವೇಷ ಏನೂ ಇರೋದಿಲ್ಲ. ಈ ಒಂದು ಮಂತ್ರವನ್ನು ಹೇಳ್ಕೊಳೋದ್ರಿಂದ ಯಾವುದೇ ತರಹದ ದ್ವೇಷ ಆಗಲಿ, ಅಸೂಯೆ ಆಗಲಿ, ಯಾವುದೇ ಒಂದು ಕೆಟ್ಟ ಆಲೋಚನೆ ಇದೇ ಆಗಲಿ ಯಾವುದೂ ಇರೋಲ್ಲ ಅಂತಲೇ ಹೇಳಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.